ಅಧ್ಯಯನವನ್ನು ಹೊಂದಿದ್ದಾರೆ, ಅದು ನಮ್ಮ ಹೆಮ್ಮೆ. ಹಾಗಾಗಿ ನಮ್ಮ ಮಾತುಗಳು ಇಲ್ಲಿ ಗೌಣ ಆಗಬೇಕು, ಅವರ ಮಾತುಗಳು ಇಲ್ಲಿ ಹೆಚ್ಚಾಗಬೇಕಾಗ್ತದೆ. ಅವರ ಅಭಿಪ್ರಾಯ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಒಬ್ಬರು ಅಬ್ದುಲ್ ಕಲಾಂ ಆರು ಅಂತ ಅಕ್ಕಿ ನೋಡಿ ನಾನು ಕೂಡ ಈ ಥರದ್ದು ಏನಾದರೂ ಒಂದು ತಯಾರು ಮಾಡಬೇಕಲ್ಲ ಅಂತೇಳಿ ಆಸೆ ಪಟ್ಟು ಕೊನೆಗೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ನಮ್ಗೆ ಇವತ್ತು ಮಾದರಿಯಾಗಿ ನಿಂತಿರು, ರಾಷ್ಟ್ರದ ಮೊದಲ ಪ್ರಜೆ ಆದ. ಹಾಗಾಗಿ ನಿಮ್ಮಲ್ಲಿ ಯಾರ್ಯಾರಿದ್ದಾರೋ ಅವರ ಮಾತುಗಳಿಂದ, ಅವರ ಮಾರ್ಗದರ್ಶನದಿಂದ, ಅದರಿಂದ ಪ್ರೇರಿತರಾದಂತ ನೀವು ಯಾರಾದರೂ ಒಬ್ರು ಕಿರಣ್ ಕುಮಾರ್ ಅವರಾದರೆ, ಯಾರಾದರೂ ಒಬ್ರು ಅಬ್ದುಲ್ ಕಲಾಂ ಆದರೆ, ಯು ಆರ್ ರಾವ್ ಆದರೆ, ಆರ್ಯಭಟ ಆದರೆ, ಧವನ್ ಆದರೆ, ಅದಕ್ಕಿನ್ನ ಹೆಮ್ಮೆ ಇನ್ನೇನಿಲ್ಲ. ನಿಮ್ಮೆಲ್ಲರ ಬದುಕು ಉಜ್ವಲ ಆಗಲಿ. ಇವತ್ತೆಲ್ಲ ಶಿಕ್ಷಕರು ಬಹಳ ಅಭಿಮಾನ ವಹಿಸಿಕೊಂಡು ಆಗಮಿಸಿದ್ದೀರಿ. ರಾಷ್ಟ್ರ ನಿರ್ಮಾಣ ಎಲ್ಲೆಲ್ಲೂ ಆಗ್ತಾ ಇಲ್ಲ, ನಿಮ್ಮ ಕೈಗಳಿಂದ ಆಗ್ತಾ ಇದೆ, ನಾಲ್ಕು ಗೋಡೆ ಮಧ್ಯದಿಂದ ಆಗ್ತಾ ಇದೆ. ನಿಮಗೆ ಈ ರಾಷ್ಟ್ರ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ನೀವು ಕಲಿಸುವಂತ ಪ್ರತಿ ಅಕ್ಷರ ಕೂಡ ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದಾಗ್ತದೆ. ನೀವು ಕೊಡುವಂತ ಪ್ರತಿ ಮೌಲ್ಯ ಕೂಡ ಅವನ ಜೀವನವನ್ನ ಬದಲಿಸುವಂಥದ್ದಾಗ್ತದೆ. ಮಕ್ಕಳ ಜೀವನವನ್ನ ಏರುಗತಿಯಲ್ಲಿ ತೆಗೆದುಕೊಂಡು ಹೋಗುವಂತ ಶಿಕ್ಷಕರು ನೀವೆಲ್ಲರೂ ಆಗಲಿ, ಆ ಶಾರದೆ ನಿಮ್ಗೆ ಆ ಶಕ್ತಿಯನ್ನು ಕೊಡಲಿ ಆಗಿ ಅಂತೇಳಿ ತುಂಬು ಹೃದಯದಿಂದ